ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ವಿಜಯಲಕ್ಷ್ಮಿಯವರು ದಕ್ಷಿಣ ಭಾರತ ಚಿತ್ರರಂಗದ ಖ್ಯಾತ ನಟಿ. ಇವರು ಕನ್ನಡ ಚಿತ್ರರಂಗ ಅಲ್ಲದೆ ತಮಿಳು, ತೆಲುಗಿನಲ್ಲೂ ಕೂಡ ಅಭಿನಯಿಸಿರ್ತಾರೆ. ವೀಕ್ಷಕರೇ, ಅಭಿಮಾನಿಗಳನ್ನ ಗಳಿಸಿರ್ತಾರೆ. ಸೂರ್ಯವಂಶ, ಸ್ವಸ್ತಿಕ್, ಹೀಗೆ ಕನ್ನಡ ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ. ದೊಡ್ಡ ದೊಡ್ಡ ನಟರುಗಳ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ. ವೀಕ್ಷಕರೇ, ವಿಜಯಲಕ್ಷ್ಮಿ ಅವರು ಇತ್ತೀಚೆಗಷ್ಟೇ ಅವರ ತಾಯಿಯನ್ನು ಕಳೆದುಕೊಂಡ ದುಃಖದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಕಡೆಯಿಂದ ಧೈರ್ಯ, ಅನುಕಂಪ, ಕರುಣೆ ಎಲ್ಲ ಸಿಕ್ತು. ಅವರ ಅಕ್ಕನ ಆರೋಗ್ಯ ಸ್ಥಿತಿ ಸ್ವಲ್ಪ ಏರುಪೇರಾಗಿರುವಂತಹ ಸಂದರ್ಭದಲ್ಲಿ ಶಿವರಾಜ್ಕುಮಾರ್ ಅವರನ್ನ ಇವರು ಸ್ವಲ್ಪ ಹಣ ಸಹಾಯವನ್ನ ಕೇಳಿದ್ರಂತೆ. ವೀಕ್ಷಕರೇ, ಸೃಜನ್ ಅವರಿಗೆ ಮೋಸ ಮಾಡಿ ಬೀದಿಗೆ ಬಂದಿದ್ದಾಳೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇವರ ವಿಚಾರ. ಅದಕ್ಕೆ ಇವರು ವಿಜಯಲಕ್ಷ್ಮಿ ಅವರು, ನಾನೇನು ಮಾಡಿಲ್ಲ, ಅವರಿಗೆ ಮೋಸ ಎಂಥದ್ದು ಮಾಡಿಲ್ಲ, ನಾವಿಬ್ಬರು ಕೂತು ಮಾತಾಡಿ ನಿರ್ಧಾರ ಮಾಡಿದ್ದೇವೆ, ನನಗೆ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸೃಜನ್ ಅವರು ಚೆನ್ನಾಗಿರ್ಲಿ ಅಂತ ನಾನು ಬಯಸಿದ್ದೇನೆ. ನಾನು ಮದುವೆ ಮಾಡಿಕೊಂಡು ತದನಂತರ ಅವರನ್ನ ಒಂದು ಕೋಟಿ ಪರಿಹಾರ ಏನು ಕೇಳಿಲ್ಲ. ನಾನು ಸೃಜನ್ ಇಬ್ಬರು ಕೂತು ಮಾತಾಡಿ ನಿರ್ಧಾರ ಮಾಡಿದ್ದೇವೆ. ಕಾರಣ ಇಷ್ಟೇ, ನಮ್ಮಿಬ್ಬರ ಮದುವೆ ನಿಶ್ಚಿತಾರ್ಥ ಲಕ್ಷ ಲಕ್ಷ ಖರ್ಚು ಮಾಡಿ ನಡೀತು. ಆದರೆ ತದನಂತರ ದಿನಗಳಲ್ಲಿ ಭಾಷೆ ಮನಸ್ತಾಪ ಬಂತು. ಪದೇ ಪದೇ ನನ್ನನ್ನು ತಮಿಳಿನವಳು, ನಾವು ಕನ್ನಡದವರು ಅಂತ ಹೇಳ್ತಾ ಇದ್ರು ಹಿರಿಯರು. ಹಾಗಾಗಿ ನಾನು ಸೃಜನ್ ಅವ್ರಿಗೆ ಹೇಳಿದೆ, ಹಿರಿಯರು ಮೆಚ್ಚುವಂತ ಕೆಲಸಗಳನ್ನ ನಾವು ಮಾಡೋಣ, ಹಾಗೆ ಚೆನ್ನಾಗಿರ್ತೀರ ನೀವು ಅಂತ ಹೇಳಿದೆ. ಈಗ ಸೃಜನ್ ಅವರು ಅಷ್ಟೇ ಚೆನ್ನಾಗಿದ್ದಾರೆ, ನಾನೇನು ಸೃಜನ್ ಅವ್ರಿಗೆ ಮೋಸ ಮಾಡಿಲ್ಲ, ಹಾಗಾಗಿ ಅದಕ್ಕೆ ನಾನು ಬೀದಿಗೆ ಬಂದಿಲ್ಲ ಅಂತ ಅವರೇ ಖುದ್ದಾಗಿ ವಿಜಯಲಕ್ಷ್ಮಿ ಅವರೇ ಹೇಳ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ವೀಕ್ಷಕರೇ, ಅದಾದ ಮೇಲೆ ಸೃಜನ್ ಅವರು ಇವರಿಗೆ ಇವರ ಕಷ್ಟವನ್ನು ನೋಡಿ 1 ಲಕ್ಷ ಹಣವನ್ನು ಕೊಟ್ಟಿದ್ದಾರಂತೆ. ಇದನ್ನು ಅವರೇ ಆಗಲಿ, ವಿಜಯಲಕ್ಷ್ಮಿ ಅವರು ಆಗಲಿ ಎಲ್ಲೂ ಹೇಳಿಲ್ಲ, ಅವರ ಪತ್ನಿಗೂ ಗೊತ್ತಿಲ್ಲವಂತೆ. ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು.